सिटी वीक्षकरे निम्मेल्लरिगू स्वागतवन्नु बहुश गदग बेटगेरे अवळी नगर नीरिगागी आहाकारद काणता इदे गोळु यावाग तप्पत्तो गोत्तिल्ल ಏನಿದು ಶನಿಕಾಟನೋ ಏನೋ ಅಥವಾ ಯಾವ ಶಾಪನೋ ತಾಪನೋ ಗದಗ ಬೆಟ್ಟಿಗೆರಿ ಅವಳಿ ನಗರ ಜನ ನೀರು 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 ಅಂತ ಸಾಯ್ತಾ ಇದ್ದಾರೆ ಆದರೆ ಈ ಜನಪ್ರತಿನಿಧಿಗಳಾಗಲಿ ಸರ್ಕಾರ ಆಗಲಿ ಸಂಬಂಧಪಟ್ಟವರಾಗಲಿ ಅಧಿಕಾರಿಗಳಾಗಲಿ ಜಿಲ್ಲಾಡಳಿತ ಆಗಲಿ ಎಚ್ಚೆತ್ತುಕೊಂಡು ಈ ಬಗ್ಗೆ ಒಂದು ಸಭೆ ನಡೆಸಿ ಸಮರ್ಪಕವಾದಂತ ನಿರ್ಣಯ ಕೈಗೊಂಡು ಅವಳಿ ನಗರ ಜನರಿಗೆ ನೀರು ಕೊಡುವಂತ ಕೆಲಸ ಮಾಡ್ತಾ ಇಲ್ಲ ನೀರು ಕುಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಏನಿದು ಎಂತ ವ್ಯವಸ್ಥೆ ಅಂದ್ರೆ ಆಡಳಿತಕ್ಕೆ ಅದಕ್ಕೆ ಹೆಂಗ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಜನ ನೀರಿಂದು ಸಮಸ್ಯೆ ನೋಡಿ ಸರ್ ಅಂತಾರೆ ದಿನಕ್ಕೆ ಒಂದು 10 ರಿಂದ 12 ಜನ ಬರ್ತಾರೆ ನಮ್ಮ ಆಫೀಸಿಗೆ ನೀರು ನಮ್ಮಲ್ಲಿ ಇಲ್ಲ ನಿಮ್ಮಲ್ಲಿ ಇಲ್ಲ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಸರ್ ನಾವು ಅವರನ್ನ ಬಿಟ್ಟೆ ಅದು ಇವರನ್ನ ಬಿಟ್ಟೆ ಅದು ಏನು ಅಂತ ಗೊತ್ತಿಲ್ಲ ಯಾಕೆ ಹಿಂಗ ಆಗುತ್ತೋ ಅರ್ಥ ಆಗ್ತಾ ಇಲ್ಲ ಅಧಿಕಾರಿಗಳು ಕ್ಯಾರೆ ಮಾಡ್ತಾ ಇಲ್ಲ ಆ ಇಂಜಿನಿಯರ್ಗಳು ಜೂನಿಯರ್ ಇಂಜಿನಿಯರ್ಗಳು ಯಾರು ಹೋಗ್ತಾ ಇಲ್ಲ ಬರ್ತಾ ಇಲ್ಲ ಕಮಿಷನರ್ ಅಂತರು ಇಲ್ಲಿ ಬಂದ ಕಮಿಷನರ್ ಎಲ್ಲ ಸಸ್ಪೆಂಡ್ ಆಗಿ ಹೋಗ್ತಾ ಇದಾವು ಯಾರು ಎಷ್ಟು ಬಂದ ಸಸ್ಪೆಂಡ್ ಆದ್ರು ನೋಡಿದ್ರಲ್ಲ ನಗರಸಭೆ ಯಾರೇ ಬರಲಿ ಅದು ಏನು ಅವರಿಗೆ ಏನು ಸಮಸ್ಯೆ ಐತೆ ಗೊತ್ತಿಲ್ಲ ಅದು ಏನು ವಾಸ್ತುವನ್ನು ಸರಿ ಮಾಡಬೇಕು ಗೊತ್ತಿಲ್ಲ ಗದಗ ಬೆಟ್ಟಿಗೆರೆ ಅವಳಿ ನಗರಕ್ಕೆ ಆ ಕಮಿಷನರ್ ಬಂದ್ರು ಸಸ್ಪೆಂಡ್ ಆಗ್ತಾ ಇದ್ದಾರೆ ಲೋಕಾಯುಕ್ತ ಸಿಗದು ಎಡಿ ಒಟ್ಟೆ ಬೇರೆ ಬೇರೆ ಹಿಂಗೆ ಭ್ರಷ್ಟತೆ ಅಪರಾಧ ಒಟ್ಟೆ ಏನಾದ್ರು ಎಲ್ಲೇರೋ ಮಾಡಿರಲಿ ಇಲ್ಲೇರೋ ಮಾಡಿರಲಿ ಒಟ್ಟು ಸಸ್ಪೆಂಡ್ ಆಗಿ ಹೋಗ್ತಾ ಇದಾವೆ ಇನ್ನು ಉಳಿದ ಅಧಿಕಾರಿಗಳಿಗೆ ಕೇಳೋರಿಲ್ಲ ಮನ್ನೆ ವಾಲ್ಮನ್ರು ಇಲ್ಲ ಪಾಪ ನಮಗೆ ವೇತನ ಕೊಟ್ಟಿಲ್ಲ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಪಗಾರ ಇಲ್ಲ ಸರ್ ನಾವು ಹೆಂಗ ಜೀವನ ನಡೆಸೋದು ಅಂತ ಅವರು ಸ್ಟ್ರೈಕ್ ಮಾಡಿದ್ರು ಒಂದು 5-6 ತಿಂಗಳ ಸಂಬಳ ಇಲ್ಲ ಇವರಿಗೆ ಈ ಅಧಿಕಾರಿಗಳಿಗೆ ತಿಂಗಳಿಗೆ ಬ್ಯಾಂಕಿಗೆ ಜಮಾ ಆಗುತ್ತಲ್ಲ ಅವರಿಗೆ ಹಸಿವಿಲ್ಲ ಪಾಪ ಇವು ಗುತ್ತಿಗೆದಾರ ಇವು 10-12 ಸಾವಿರ ಕ್ಕೆ ದುಡಿಬೇಕು ಬೆಳಗಿಂದ ಅಯ್ಯೋ ದೇವರ ಕರ್ಮ ಈಗೇನಿದಾವಲ್ಲ ಇವು ಅಧಿಕಾರಿಗಳು ನಗರಸಭಾ ಅಧಿಕಾರಿಗಳು ಅವರಿಗೆ ತಿಂಗಳ ಪಗಾರ ಮನೆಗೆ ಇದು ಬ್ಯಾಂಕಿಗೆ ಜಮಾ ಆಗಿಬಿಡುತ್ತೆ ಆ ಬಾಧನೆ ಇಲ್ಲ ಅವರಿಗೆ ನೋವಿಲ್ಲ ಕೆಲಸ ಎಷ್ಟು ಮಾಡ್ತಾವೋ ಬಿಡ್ತಾವೋ ಗೊತ್ತಿಲ್ಲ ಒಬ್ಬೊಬ್ಬರಿಗೆ 80,000 60,000 ಲಕ್ಷಗಟ್ಟಲೆ ಪೇಮೆಂಟ್ ಈಗ ಮತ್ತೆ 7ನೇ ವೇತನ ಆಯೋಗ ಮಾಡಿದ್ದಾರೆ ಅದು ಏನಾದರೂ ಬಂತು ಅಂದ್ರೆ ಇವರು ಇನ್ನೇನು ಮಾಡ್ತಾರೋ ಆ ದುಡ್ಡು ಅಂದ್ರೆ ಏನು ಅಂದ್ರೆ ಗೊತ್ತಿಲ್ಲ ಇಷ್ಟಿದ್ರು ಮತ್ತೆ ಭ್ರಷ್ಟತೆ ಮಾಡೋದು ಆ ದುಡ್ಡು ಹೊಡೆಯೋದು ಕಾಮಗಾರಿ ದುಡ್ಡು ಹೊಡೆಯೋದು ನೀರಿಗೆ ದುಡ್ಡು ಹೊಡೆಯೋದು ನೀರಿನ ಕಾಮಗಾರಿ ಮಾಡಕ್ಕೆ ದುಡ್ಡು ಹೊಡೆಯೋದು ಬರೀ ರೊಕ್ಕ 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 ದುಡ್ಡು 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 ಅಬ್ಬಾ ಏನು ಹೇಳಬೇಕು ಗೊತ್ತಿಲ್ಲ ಆದ್ರೆ ನೀರು ಏನೋ ಮಾಡ್ಲಿ ನೀರಾರು ಕೊಡಬೇಕಾ 7 ದಿನಕ್ಕಾದರೂ ಕೊಡಬೇಕಾ 10 ದಿನಕ್ಕಾದರೂ ನೀರು ಕೊಡಬೇಕಾ ತಿಂಗಳಿಗೆ 2 ಸಾರಿ ನೀರು ಕೊಟ್ಟರು ಎಷ್ಟೋ ಜನ ಖುಷಿ ಪಡ್ತಾರೆ ನೀರೇ ಇಲ್ಲ 20 ದಿನ 20 25 ದಿನ ನೀರು ಕೊಡ್ತಾ ಇಲ್ಲ ಅಂದ್ರೆ ಇಲ್ಲ ನೀರು ಇಲ್ಲ ಅಂದ್ರೆ ಮತ್ತೆ ಬೇರೆ ನೀರು ಇದ್ದರೂ ಕೊಡೋದಿಲ್ಲ ಅಂದ್ರೆ ಆ ವ್ಯವಸ್ಥೆ ಅಂದ್ರೆ ಏನದು ನೀರಿನ ವ್ಯವಸ್ಥೆ ಏನದು ಏನದು ಅಂತ ಗೊತ್ತಾಗ್ತಾ ಇಲ್ಲ ಏನಿದು ಇದೊಂದು ಚಿದಂಬರ ರಹಸ್ಯ ಆಗಿಬಿಟ್ಟಿದೆ ನೋಡಿ ಗದಗ ಬೆಟ್ಟಿಗೆರೆ ಅವಳಿ ನಗರದ ಕುಡಿಯ ನೀರಿನ ವ್ಯವಸ್ಥೆ ಚಿದಂಬರ ರಹಸ್ಯ ಅದನ್ನು ಬೇದಿಸಬಹುದು ಚಕ್ರವರ್ತಿಗಳು ಸಿಕ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಜನ ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಆ ವಾರ್ಡ್ ಮೆಂಬರ್ ನಾವು ಏನು ಅವರು ಕೆಲವರು ಏನು ಹೇಳೋದು ಇನ್ನು ಸುಮ್ಮನೆ ನಮ್ಮ ಮನಸ್ತಾಪ ನಮ್ಮನ್ನು ನೋಡಿದ ಕೂಡ ಮುಖ ಕಡೆ ತಿರುಗಿಸ್ತಾರೆ ಯಾಕೆ ನಾವು ಹೇಳ್ತೀವಲ್ಲ ಇರೋದನ್ನು ಹೇಳ್ತೀವಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ದೊಡ್ಡ ದೊಡ್ಡ ವ್ಯವಸ್ಥೆ ಅಧ್ಯಕ್ಷರು ಏನು ಮಾಡಕತ್ತರು ಆಡಳಿತ ವ್ಯವಸ್ಥೆ ಏನು ಮಾಡುತ್ತಿದೆಯೋ ಕಮಿಷನರ್ ಏನು ಮಾಡಕತ್ತರೋ ವಿರೋಧ ಪಕ್ಷದವರು ಏನು ಮಾಡ್ತಾರೋ ಅವ್ರ ಮೇಲೆ ಇವರು ಆರೋಪ ಮಾಡೋದು ಇವ್ರ ಮ್ಯಾಗೆ ಅವರು ಆರೋಪ ಈ ನೀರಿನ ರಾಜಕೀಯ ನಡೆದುಬಿಟ್ಟೈತಿ ಗದಗ ಬಿಟ್ಟಿಗೆ ಅವಳಿ ನಗರದ ನಗರಸಭೆಯೊಳಗೆ ನೀರಿನ ರಾಜಕಾರಣ ಇವ್ರ ಕಾಲದೊಳಗೆ ಹಿಂಗೆ ಮಾಡಿದ್ರು ಅದನ್ನು ಶುದ್ಧ ಮಾಡ್ತಾ ಇದೀವಿ ನಾವು ಅಂತ ಇವರು ನಾವೆಲ್ಲ ಕರೆಕ್ಟ್ ಮಾಡಿದೀವಿ ಇವರಿಗೆ ಸರಿಯಾಗಿ ಸಮರ್ಪಕವಾಗಿ ಆಡಳಿತ ಮಾಡಕ್ಕೆ ಬರ್ತಾ ಇಲ್ಲ ನಾವು ಈ ಚುನಾವಣೆ ಬಂತು ಆ ಚುನಾವಣೆಯೊಳಗೆ ಕಾಂಗ್ರೆಸ್ ಸೋಲಿಸಬೇಕು ಅನ್ನೋಂತ ಗಿಮಿಕ್ ಮಾಡ್ತಾ ಇದ್ದಾರೆ ಅದಕ್ಕೆ ನೀರು ಕೊಡ್ತಾ ಇಲ್ಲ ಅಂತ ಇವರು ನೋಡಿದ್ರಲ್ಲ ಆರೋಪ ಪ್ರತ್ಯಾರೋಪ ಆರೋಪ ಪ್ರತ್ಯಾರೋಪ ಆ ಬಾಡ್ರೋ ಪುಣ್ಯಾತ್ಮರ ನೀರು ಕೊಡ್ರು ನೀರು ನೀರು ಅಂತ ಇದ್ದಾರೆ ಜನ ಅದಕ್ಕೆ ಸಾಕ್ಷಿ ನಿನ್ನೆ ಮೊನ್ನೆ ಈಗಾಗಲೇ ಸರಣಿ ಪ್ರತಿಭಟನೆಗಳು ನಡೆದಾವು ಆಯಾ ವಾರ್ಡ್ನಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಇವತ್ತು 28ನೇ ವಾರ್ಡ್ನೊಳಗೆ ಪ್ರತಿಭಟನೆ ನಡೆಯಿತು ಯಾರು ಗೊತ್ತಾ ಈ ವಾರ್ಡಿನ ಮೆಂಬರ್ ಇವರು ನಗರಸಭೆ ಅಧ್ಯಕ್ಷರ ಜೊತೆಗೇನೇ ಇರ್ತಾರೆ ಯಾವಾಗಲೂ ಆಡಳಿತ ಬಹಳ ಅವರಿಗೆ ಬಹಳ ಹತ್ತಿರದ ಅದರಾಗ ಶಹರ ಘಟಕದ ಅಧ್ಯಕ್ಷರು ಏನೋ ಇದ್ದಾರೆ ಅವರು ಬಿಜೆಪಿ ಅನಿಲ್ ಅಬ್ಬಿಗೇರಿ ಅವರು ಎರಡನೇ ಬಾರಿ ಆರಿಸಿ ಬಂದವರು
ನಗರಸಭೆ ಬಹಳ ಹತ್ತರಿಂದ ನೋಡಿದವರು ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಗೊತ್ತಿದ್ದವರು ಬಹಳಷ್ಟು ವಿಚಾರಗಳನ್ನು ಹೇಳುವರು ಇವರ ವಾರ್ಡಿಗೆ ನೀರಿಲ್ಲ ಅಲ್ಲಿ ಒಂದು ಕಾಮಗಾರಿ ಮಾಡ್ತಾ ಇದ್ದಾರೆ ಆ ಕಾಮಗಾರಿ ಪೂರ್ಣ ಮಾಡುವ ಯೋಗ್ಯತೆ ಇಲ್ಲ ಅಧಿಕಾರಿಗಳಿಗೆ ಅಲ್ಲಿ ವಯೋವೃದ್ಧರು ಮಹಿಳೆಯರು ಮಕ್ಕಳು ಎಲ್ಲ ಬೀಳ್ತಾ ಇದ್ದಾವು ಹೇಳ್ತಾ ಇದ್ದಾವು ಇದು ವ್ಯವಸ್ಥೆ ಅದಕ್ಕೆ ಇವತ್ತು ಏನು ಮಾಡಿದ್ರು ಅಂದ್ರೆ ಅನಿಲ ಅಬ್ಬಿಗೇರಿ ವಾರ್ಡ್ 28ನೇ ವಾರ್ಡ್ನಲ್ಲಿ ನೀರಿಗಾಗಿ ನೀರಿಯರು ಬೀದಿಗಿಳಿದ್ರು ಅದು ನಿಮಗೆ ತೋರಿಸ್ತೇವೆ ಏನೇನು ಮಾಡಿದ್ರು ಅಲ್ಲಿ ಅವರು ಏನು ಮಾತಾಡಿದ್ರು ಜೊತೆಗೆ ನಾಗ ಅಲ್ಲಿ ವಾರ್ಡ್ ಮೆಂಬರ್ ಬಂದ್ರು ಅನಿಲ ಅಬ್ಬಿಗೇರಿ ಅವರ ಜೊತೆಗೆ ಚಕಮಕಿ ಆಯ್ತು ಮಾತಿನ ಚಕಮಕಿ ತೀವ್ರ ಬೇಸರ ವ್ಯಕ್ತಪಡಿಸಿದ್ರು ಆಕ್ರೋಶ ವ್ಯಕ್ತಪಡಿಸಿದ್ರು ಏನು ಇದು ಏನು ಗತಿ ಇದು ಅಂತ ಆಡಳಿತದಿಂದ ಅವರಿಗೆ ಏನು ಬೇಕಾದ ಸಾರ್ವಜನಿಕರು ಮಾತಾಡಿದ್ರು ಒಂದಿಷ್ಟು ಜನ ಹೆಣ್ಮಕ್ಕಳು ಆಕ್ರೋಶ ಆಗಿಬಿಟ್ಟಿದ್ರು ನೀರಲ್ರಿ ಸಂಕಟ ಯಾರಿಗೆ ಪಾಪ ನೌಕರದಾರರು ರಜೆ ಹಾಕಬೇಕು ನೀರು ಬರೋ ದಿವಸ ರಜೆ ಹಾಕಿರಬೇಕು ನೌಕರದಾರರು ಎಲ್ಲಿ ಹೋಗೋಂಗಿಲ್ಲ ಎಲ್ಲಿ ಬರೋಂಗಿಲ್ಲ ನೀರು ಬಿಡ್ತಾ ನೀರು ಬೇಕಲ್ಲ ಒಂದ್ಸಲ ಬಂದ ಹೋದ್ರೆ ಇನ್ನು ಯಾವಾಗ ಬರುತ್ತೋ ಅಂತ ಹೇಳಿ ಎಲ್ಲ ಕೆಲಸ ಬಿಟ್ಟು ಕೂತ್ಕೋಬೇಕು ನೀರು ಕಾಯ್ತಾ ಕೂತ್ಕೊಳ್ಳೋದು ಆ ವಾಲ್ಮಾನಿ ಒಂದು 20 ಸಲ ಫೋನ್ ಮಾಡಿ ಅವು ಕಿರಿಕಿರಿ ಪಾಪ ಅವು ಸುಚಾಪ ಆಗಿಬಿಡ್ತಾವೆ ಇಂಥ ಪರಿಸ್ಥಿತಿ ಇದೆ ಇನ್ನು ತಿಂಗಳಿಗೆ ಎರಡು ಟ್ಯಾಂಕರ್ ನೀರು ಬೇಕು ಒಂದು ಟ್ಯಾಂಕರ್ 350 300 350 400 ಅದೇನ ಅದು ಅರ್ಜೆಂಟ್ ಬೇಕ ರೇಟ್ ಬೇರೆ ಎರಡು ದಿನ ವೇಟ್ ಮಾಡಿದ್ರೆ ರೇಟ್ ಬೇರೆ ಏನು ನಡೆದಿತ್ತು ಶಾಮಿಲು ಅಂತ ಜನ ಹೇಳೋದು ನಾನಲ್ಲ ಜನ ಹೇಳೋದಿದು ಇದೇನು ಖಾಸಗಿ ಇವರ ಜೊತೆಗೆ ನೀರು ಪೂರೈಕೆ ಮಾಡೋ ಟ್ಯಾಂಕರ್ ಅವರ ಜೊತೆಗೆ ನಗರಸಭೆ ಕೆಲವರು ಎಲ್ಲ ಅಲ್ಲಿ ಒಂದಾಣಿಕೆ ಅಡ್ಜಸ್ಟ್ಮೆಂಟ್ ಐತ್ರಿ ಅಂತಾರೆ ಅದು ಹೆಂಗೈತು ಏನೈತು ಗೊತ್ತಿಲ್ಲ ಪಾಪ ಮಧ್ಯಮ ವರ್ಗ ಜನರ ಪರಿಸ್ಥಿತಿ ಅಂದ್ರೆ ತಿಂಗಳಿಗೆ 800 ರೂಪಾಯಿ ಎಕ್ಸ್ಟ್ರಾ ಹೊರೆ ಆತು ಅಂದ್ರೆ ಎಲ್ಲಿಂದ ತರಬೇಕು ದುಡ್ಡು ಅಷ್ಟು ಗೊತ್ತಾಗಲ್ಲ ಬುದ್ಧಿ ರೈತಿಲ್ಲ ಹೆಂಗ್ ಎದಕ್ಕೆ ಮಾಡಬೇಕು ಮತ್ತೆ ನಾನು ಜನಪ್ರತಿನಿಧಿ ಅಂದ್ರೆ ಏನು ಅದರ ಅರ್ಥ ನನಗೊಂದು ಅಧಿಕಾರ ಐತೆ ಅಂದ್ರೆ ಅದನ್ನು ಸದ್ಬಳಕೆ ಮಾಡಬೇಕಾ ಜನರ ಹೋಟೆಗೆ ನೀವು ಹೆಂಗ್ ಬರ್ತೀರ ಅವಾಗ ಏನೇನು ಭಾಷಣ ಮಾಡ್ತೀರಿ ಏನೇನು ಕಾಯಿ ಕಾಲು ಎಲ್ಲ ಹಿಡಿತೀರಿ ಅಪ್ಪ ಈಗ ಆತ ಅವತ್ತ ಹಿಡಿದಿದ್ದು ಇವತ್ತು ಇನ್ನು ಮುಂದೆ 5 ವರ್ಷ ನಾವು ಹಿಡ್ಕೊಂತ ಅಡ್ಡಾಡಬೇಕು ನಿಮ್ದು ಎಂತ ಪರಿಸ್ಥಿತಿ ರೀ ಅದು ಎಂತ ಪರಿಸ್ಥಿತಿ ಅಂತ ಇಂತ ಪರಿಸ್ಥಿತಿನ ಇಂತ ಒಂದು ಮಾಡರ್ನೈಸ್ಡ್ ಯುಗದೊಳಗೆ ಎಂತ ಟೆಕ್ನಾಲಜಿ ಎಂತ ಟೆಕ್ನಾಲಜಿ ಇವತ್ತು ಇಂತ ಸಂದರ್ಭದೊಳಗ ನಿಮ್ಮ ಗದಿಗೆ ಬಿಟ್ಟಿಗೆ ಅವಳಿ ನಗರಕ್ಕೆ ನೀರು ಕೊಡೋಕೆ ಗತಿ ಇಲ್ಲ ಅಂದ್ರೆ ನಿಮ್ಮ ಏನು ನೀವು ಏನು ವೈಫೈ ಏರಿಯಾ ಇದು ಪ್ರದೇಶ ಇದು ವೈಫೈ ಕ್ಷೇತ್ರ ಇದು ಕಂಪ್ಯೂಟರ್ ಯುಗದೊಳಗೆ ಇಂತಲ್ಲೇ ನಿಮಗೆ ನೀರು ಕೊಡೋಕೆ ವೈಫೈ ತಗೊಂಡು ಏನು ಮಾಡೋದು ಏನು ಹೊಟ್ಟೆ ತುಂಬತ್ತಾ ನೀರು ಏನು ಸಾಯಂಕಾಲಕ್ಕೆ ನೀರು ಬೇಕಾಗಿದ್ದ ನೀರು ಇವರು ಅಧಿಕಾರಿಗಳು ಬಿಸ್ಲೇರಿ ಒಳಗೆ ಇರ್ತಾರೆ ಬೀರು ಬಿಸ್ಲೇರಿ ಅವರೆಲ್ಲ ಆರಾಮ್ ಪಾಪ ಬಡವರು ಬಂದೆ ಬರ್ಗದವರು ನೀರು ನೀರು ಅಂತ ಅವ್ರು ತಿರುಗಾಡೋದು ಆರಾಮ್ ಯಾವ ಕಿರಿಕಿರಿ ಇಲ್ಲ ಬಿಸಿಲು ಬೇರೆ ಇನ್ನು ಎಲ್ಲಿ ಹೊರಗೆ ಹೋಗಿಲ್ಲ ಆಫೀಸ್ ಒಳಗೆ ಎ ಸಿ ಇರುತ್ತೆ ಫೋನ್ ಇರುತ್ತೆ ಫ್ಯಾನ್ ಇರುತ್ತೆ ಮೊಬೈಲ್ ಕೊಟ್ಟೈತೆ ಗೌರ್ಮೆಂಟ್ ಆರಾಮ ಯಾರಿಗೆ ತಮಗೆ ಬೇಕಾದವ್ರ ಜೊತೆಗೆ ಹರಟಿ ಹೊಡ್ಕೊಂಡು ಕುಂತು ಬಿಡೋದು ಎದುರಿಗೆ ಬಂದ ಪಾಪ ಕುಂತರೂ ಅವ್ರದ್ದು ಏನು ಅಂತ ಕೇಳೋಂಗಿಲ್ಲ ಹಾಂ ಒಂದು ನಿಮಿಷ ನಮ್ಮ ಇವರು ಮಾಡ್ಯಾರ ಅವ್ರು ಅವ್ರು ಕೂಡ ಹಾ 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 ಈ ಮೊಬೈಲ್ ಚೆಕ್ ಮಾಡ್ಬೇಕು ಅಧಿಕಾರಿಗಳದು ಯಾರ್ಯಾರಿಗೆ ಮಾತಾಡ್ತಾರೆ ಇವರು ನೌಕರಿ ನೌಕರಿ ಮಾಡೋದು ಎಲ್ಲಿ ಇವು ಭಾಳ ರೇರು ಭಾಳ ಪುಣ್ಯವಂತರು ಅದಾರ ಪಾಪ ಅಧಿಕಾರಿಗಳು ಅದಾರ ಎಷ್ಟು ದಕ್ಷತೆಯಿಂದ ಕೆಲಸ ಮಾಡೋದರ ಎಷ್ಟು ಜನರ ಪರವಾಗಿ ಆಡಳಿತ ಕೊಡೋರು ಅದಾರ ಜನರ ನೋವುಗಳಿಗೆ ಸ್ಪಂದನೆ ಮಾಡೋದರ ಎಂತಿಂಥವ್ರು ಅದಾರ ರೀ ಅಂಥ ಮುತ್ತು ರತ್ನ ಅವುಳದ ಮಧ್ಯೆ ಇವೊಂದಿಷ್ಟು ಕಾಯಿ ಇದ್ದಂಗೆ ಅದಾವ ಅಧಿಕಾರಿಗಳು ಬೇಜವಾಬ್ದಾರಿ ಅವಕ್ಕೇನು ತೆಲಿನರ ಐತಿಲ್ಲ ಆ ಚೇರಿ ಕುಂದ್ರಕ್ಕೆ ಅಯೋಗ್ಯರು ಕೆಲವರು ಅವರು ಅಯೋಗ್ಯರಂತೀವಿ ನಾವು ಥೋ ಅದು ಹೆಂಗೆ ಅನಿಸುತ್ತೋ ಏನೋ ನಾನು ಈ ಚೇರ್ ಮೇಲೆ ಕುಂತರೆ ಬಿಡೇ ಇರಬಾರ್ದು ನೇರವಾಗಿ ಮಾತಾಡ್ತೀನಿ ನನಗೇನು ಆಗಬೇಕಾಗೈತಿ ನಾನೇನು ಅವ್ರು ಬಂದಿದ್ದು ಕೇಳ್ತಾ ಇಲ್ಲ ಅವರು ನಿನಗೇನು ಪಗಾರ ಐತಿ ಗೊತ್ತಿಲ್ಲ ನಿನಗೆ ಎಷ್ಟು ಆಸ್ತಿ ಮಾಡಿ ಕೇಳಾಗತ್ತಿಲ್ಲ ನೀನು ಆ ಚೇರ್ ಮೇಲೆ ಕುಂತಿ ಅಂದ್ರೆ ನೀನು ಏನು ಸರ್ವಿಸ್ ಕೊಡ್ತೀವಿ ಅವ್ರು ಯಾರೇ ಇರಲಿ ನನ್ನ ಸಲುವಾಗಿ ನೀನು ಕೆಲಸಕ್ಕೆ ಇದ್ದಿದ್ದಲ್ಲೇ ನಾವು ಟ್ಯಾಕ್ಸ್ ತುಂಬ್ತೀವಿ ನಿನಗೆ ಟ್ಯಾಕ್ಸ್ ತುಂಬ್ತೀವಿ ಆ ಟ್ಯಾಕ್ಸಿಂದ ನಿನಗೆ ಪಗಾರ ಕೊಡ್ತಾರೆ ದುಡಿ ಕೆಲಸ ಮಾಡಬೇಕು ಶ್ರಮ ಪಡೋ ನೀ ಏನು ಶ್ರಮ ಪಡೋದು ಏನು ಗುದ್ದೆ ಹಿಡ್ಕೊಂಡು ತೆಗ್ ತೆಗೆಯೋದೈತೆ ನೀರು ಪೂರೈಕೆ ಮಾಡೋದಂದ್ರೆ ನೀವು ತೆಗ್ ತೆಗೆದು ಪೈಪ್ ಹಾಕಿ ನೀರು ಕೊಡ್ಬೇಕಾ ಮಾನಿಟರಿಂಗ್ ಇದು ಜಸ್ಟ್ ನೋಡಿದ್ರೆ ಸಾಕು ನೀವು ಹಿಂಗೆ ಮಾಡ್ರಿ ಅಂತ ಹೇಳಿದ್ರೆ ಸಾಕು ಮಾಡ್ತಾರ ಇಂಜಿನಿಯರ್ ಅಂತ ಇಲ್ಲಿ ಗದಗಿನಾಗ ಇಂಜಿನಿಯರ್ ಅವು ಅವು ನಗರಸಭೆ ಇಂಜಿನಿಯರ್ ಅವ್ರು ಯಾರು ಸರ್ಟಿಫಿಕೇಟ್ ಕೊಟ್ಟರೋ ಏನು ಕೊಟ್ಟರೋ ಗೊತ್ತಿಲ್ಲ ಅವು ಹೆಂಗೆ ಏನೆಲ್ಲ ಮಾಡಿಬಿಡೋದು ಒಟ್ಟು ಅದ್ವಾನ್ ಕಾಮಗಾರಿ ಕಳಪೆ ಕಾಮಗಾರಿ
ಪೇಪರ್ ಮಿಲ್ ಕಾಮಗಾರಿ ಈಗ ಮಾರ್ಚ್ ಬಂತು ಹಬ್ಬ ಇನ್ನಂತ ಯಾರು ಕೇಳೋರಿಲ್ಲ ಚುನಾವಣೆ ಅನೌನ್ಸ್ ಆದ್ರೆ ಮುಗಿದೋತು ಇವರದೆ ಕೈ ಇವರದೆ ಬಾಯಿ ಸೋ ಇದು ಜನ ಹೇಳೋದು ಬಹಳ ನೋವಿನಿಂದ ಹೇಳ್ತಾರೆ ನಮಗೇನು ನಾವೇನು ಅಡ್ಡಾಡೋರಲ್ಲ ಜನ ಹೇಳೋದನ್ನ ಜನ ಇಲ್ಲಿ ದಿನ ಬರ್ತಾರೆ ಸರ್ ಹಂಗ್ ಸರ್ ಸರ್ ಹಿಂಗ್ ಸರ್ ಹೆಂಗ್ ಸರ್ ಏನು ಮಾಡಬೇಕ್ರಿ ನಾವು ಅಂತ ಕೇಳಿದ್ರೆ ಹೇಳ್ರಿ ಇದನ್ನ ಅಂತಾರೆ ಹೇಳಲಿಲ್ಲ ಜನ ಬೈತಾರೆ ಹೇಳಿದ್ರೆ ನೀವು ಬೈತೀರಿ ಹೆಂಗ್ ನಾವು ಹೆಂಗ್ ಹೋಗಬೇಕು ನಮಗೆ ಗೊತ್ತಿಲ್ಲ ಇವತ್ತು ನೀರಿಗಾಗಿ ನೀರೇರು ಮಕ್ಕಳು ಕರ್ಕೊಂಡು ಪಾಪ ಬೀದಿಗೆ ಇಳಿದ್ರು ಅವರು ವಾರ್ಡ್ನಲ್ಲೇ ಎಂತ ಎಂತ ಪರಿಸ್ಥಿತಿ ರೀ ನಾನು ಹೊರಗಡೆ ಹೋಗಿರ್ತೀನಲ್ಲ ಎಲ್ಲರೂ ಕೇಳೋದು ಏನು ಗೊತ್ತಾ ಗದಿಗೆ ನೀರಿನ ಸಮಸ್ಯೆ ಬಗ್ಗೆ ಇರದೆ ಹರಿತೇನ್ರಿ ಅಂತ ಕೇಳೋದಿಲ್ಲ ನಿವಾರಣೆ ಆಯ್ತೇನ್ರಿ ಗದಿಗೆ ನೀರಿನ ಸಮಸ್ಯೆ ಅಂತ ಕೇಳ್ತಾ ಇಲ್ಲ ಇಂತ ಇಷ್ಟು ನೀರಿನ ಸಮಸ್ಯೆ ಇದ್ದರೂ ಜನ ಯಾಕೆ ಎದ್ದು ಹೇಳೋದಿಲ್ಲರಿ ರೊಚ್ಚಿ ಹೇಳೋದಿಲ್ಲ ಯಾಕೆ ಹೋರಾಟ ಮಾಡೋದಿಲ್ಲ ಯಾಕೆ ಪ್ರತಿಭಟನೆ ಮಾಡೋದಿಲ್ಲ ಯಾಕೆ ಈ ಜನಪ್ರತಿನಿಧಿಗಳು ಹಿಡಿದು ಶರ್ಟ್ ಹಿಡಿದು ಕೇಳೋದಿಲ್ಲ ಏನು ಮಾಡಕತ್ತೀರಿ ನೀವು ಅಂತೇಳಿ ಎಷ್ಟು ಕೋಟಿ ರೊಕ್ಕ ಬರುತ್ತೆ ಏನಾಗುತ್ತೆ ಆ ರೊಕ್ಕ ಆ ದುಡ್ಡು ಏನಾಗ್ತಾ ಇದೆ 24 into 7 1 15 8 crores. ಮೋಟರ್ ಸುಟ್ತ ಅನ್ನೋದು ಕರೆಂಟ್ ಹೋಗ್ತ ಅನ್ನೋದು ಪೈಪ್ ಲೈನ್ ಒಡೆದೈತೆ ಅನ್ನೋದು ಅದು ರಿಪೇರಿ ಅನ್ನೋದು ಇದು ರಿಪೇರಿ ಅನ್ನೋದು ಏಪ್ಪ ರಗಳಿ ಹೆಂಗಂತ ಎಷ್ಟಲ್ಲ ರಿಪೇರಿ ಮಾಡ್ತಾರೆ ಇದು ಸಮಸ್ಯೆ ಆಗಿ ನೀರು ಸೋರಿಕೆ ಆಗುತ್ತೆ ಸೋ ಹಾಗಾಗಿ 28ನೇ ವಾರ್ಡ್ನವರು ಇವತ್ತು ಸ್ಟ್ರೈಕ್ ಮಾಡಿದ್ರು ಅಲ್ಲಿಯೇ ಮುನ್ಸಿಪಾಲಿಟಿ ಮೆಂಬರ್ ಬಂದರು ಆ ವಾರ್ಡಿನ ಮೆಂಬರ್ ಬಂದರು ಅನಿಲ್ ಅಬ್ಬಿಗೆಯವರು ಮತ್ತು ಸಾರ್ವಜನಿಕರು ಏನೇನು ವಾಗ್ವಾದ ನಡೀತು ಮಾತಿನ ಚಕಮಕಿ ನಡೀತು ಏನು ಘೋಷಣೆ ಮಾಡಿದ್ರು ಅವ್ರ ವಿರುದ್ಧ ಘೋಷಣೆ ಮಾಡಿದ್ರು ಅನಿಲ್ ಅಬ್ಬಿಗೆರೆ ವಾರ್ಡಿನ ಮೆಂಬರ್ಗೆ ಧಿಕ್ಕಾರ ಅಂತ ಕೂಗಿದ್ರು ಘೋಷಣೆ ಹಾಕಿದ್ರು ನಗರಸಭೆ ಅಧಿಕಾರಿಗಳಿಗಂತರೂ ಅಧಿಕಾರಿಗಳಿಗೆ ಧಿಕ್ಕಾರ ನೀ ಧಿಕ್ಕಾರಲ್ಲ ಏನಂದ್ರು ಅವು ರಿಪೇರಿ ಆಗೋದಿಲ್ಲ ಅವು ಈಗ ನಳದ ಹೆಂಗೆ ರಿಪೇರಿ ಆಗೋದಿಲ್ಲ ನಮ್ಮ ಗದಗಿನ ಬೆಟ್ಟಗೆರೆ ಅವಳಿಗೆ ನಗರದ ನೀರಿನ ಸಮಸ್ಯೆ ಹೆಂಗೈತಲ್ಲ ಹಂಗೆ ಸಮಸ್ಯೆ ಯಾಕಂದ್ರೆ ಚಾಟಿ ಹಿಟ್ಟು ಕೊಡೋ ಅಧಿಕಾರಿ ಮೇಲಾಧಿಕಾರಿಗಳೇ ಇಲ್ಲ ಜನಪ್ರತಿನಿಧಿಗಳೇ ಇಲ್ಲ ಎಂ ಪಿ ಇವರು ಎಂ ಪಿ ಮಿನಿಸ್ಟರು ಶಾಸಕರು ಇವರೆಲ್ಲ ಲೆಫ್ಟ್ ಹ್ಯಾಂಡೆಡ್ ತಗೋದಿಲ್ಲ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲ ಆಡಳಿತ ಹೆಂಗಿರ್ಬೇಕು ಹೆದರ್ಬೇಕು ಭಯ ಇರಬೇಕು ನಿನಗೆ ಏನು ತಪ್ಪು ಮಾಡಿದ್ರು ಶಿಕ್ಷೆ ಇಲ್ಲ ಅಂದರೆ ಮತ್ತು ಉಳಿತೇನು ಅವ್ರು ಯಾಕೆ ಅದನ್ನು ವಿಚಾರ ಮಾಡ್ತಾರೆ ಏನಾದ್ರೂ ಒಂದು ತಪ್ಪು ಈಗ ಮಗು ಏನಾದ್ರು ತಪ್ಪು ಮಾಡಿದ್ರೆ ತಂದೆ ತಾಯಿ ಹೊಡಿತಾರಿಲ್ಲೋ ಬೈತಾರಿಲ್ಲೋ ಹಂಗೆ ಬೈದಾಗ ಅದು ರಿಪೇರಿ ಆಗುತ್ತೆ ಅಂದರೆ ಶುದ್ಧ ಆಗ್ತಾರೆ ಇಲ್ಲಿ ನಿಮ್ಗೆ ಏನು ಅನ್ನಂಗಿಲ್ಲ ಶಿಕ್ಷೆ ಇಲ್ಲ ಸಸ್ಪೆಂಡ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಹಾಂ ಅಂಥವ್ರಿಗೆ ಪ್ರಶಸ್ತಿ ಸಿಗ್ತಾವ ಅಂಥವ್ರಿಗೆ ಪುರಸ್ಕಾರ ಸಿಗ್ತಾವ ಅಂಥವ್ರಿಗೆ ಸನ್ಮಾನ ಆಗ್ತಾವ ಅಧಿಕಾರಿಗಳು ಕಾರ್ ನೋಡಿದ್ರೆ ಹೆಂಗೆ ತಿರುಗಾಡ್ತಾರೆ ಸರ್ಕಾರಿ ಕಾರ್ ಯಾರು ಕೇಳೋದಿಲ್ಲ ಬಿಂದಾಸ್ ಅಡ್ಡಾಡ್ತಾರೆ ಅದು ಕಾರ್ ಕೊಟ್ಟಿದ್ದು ಎದಕ್ಕೆ ಮೊಬೈಲ್ ಕೊಟ್ಟಿದ್ದು ಎದಕ್ಕೆ ಜನರ ಸೇವೆಗೆ ಅಂತ ಏನಂತಾರೆ ಗೊತ್ತಾ ವಿಧಾನಸೌಧ ಮೇಲೆ ಬರ್ದಾರೆ ಸರ್ಕಾರಿ ಕೆಲಸ ದೇವರ ಕೆಲಸ ಮಾಡೋದವಲ್ಲ ದೇವದ ಕೆಲಸ ಅದು ಅಷ್ಟೇ ಸ್ಲೋಗನ್ ಅದಕ್ಕೆ ಅಲ್ಲಿ ಇನ್ನೊಂದು ಬರ್ದಾರ ಅರಿವೇ ಗುರು ಅಂದಾರ ನಾ ಅರ್ಥ ಮಾಡ್ಕೊಳ್ಬೇಕು ಈ ಚೇರ್ ಮೇಲೆ ಕುಂತೀನಿ ಅಂದ್ರೆ ನಾನು ಹೆಂಗಿರಬೇಕು ಏನು ಸೇವೆ ಕೊಡಬೇಕು ನಾನು ಎದಕ್ಕೆ ಬಂದೀನಿ ನನ್ನ ಸೇವೆ ಏನು ನನ್ನ ಜವಾಬ್ದಾರಿ ಏನು ನನ್ನ ರೆಸ್ಪಾನ್ಸಿಬಿಲಿಟಿ ಏನು ನಾನು ಪಗಾರ ತಗೊಳ್ತಾ ಇದ್ದೀನಿ ಈ ಪಗಾರದಿಂದ ನನ್ನ ಮನೆ ನಡೀತಾ ಇದೆ ಗೌರವಾನ್ವಿತವಾದಂಥ ಒಂದು ಹುದ್ದೆಯಲ್ಲಿದ್ದೀನಿ ನನಗೆ ಗೌರವ ಇದೆ ನಾನು ಸಾರ್ವಜನಿಕರ ಕಣ್ಣೀರು ಒರೆಸೋ ಕೆಲಸದಲ್ಲಿದ್ದೀನಿ ಕಣ್ಣೀರು ತರಿಸೋ ವ್ಯವಸ್ಥೆಯಲ್ಲಿ ಇಲ್ಲ ಸಾರ್ವಜನಿಕರ ಜೊತೆಗೆ ಸೌಜನ್ಯತೆಯಾಗಿರಬೇಕು ಅವ್ರಿಗೆ ಕೊಡುವ ಸೌಲಭ್ಯಗಳನ್ನು ಕೊಡಬೇಕು ಸರ್ಕಾರದಿಂದ ಬಂದ ಯೋಜನೆಗಳನ್ನು ಜನರಿಗೆ ಕೊಡಬೇಕು ಯಾವ ಫಲಾನುಭವಿಗಳಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ಟಬೇಕು ಇದರಾಗ ರಾಜಕಾರಣ ಜಾತಿ ನೀತಿ ಅದು ಇದು ಯಾವುದು ಮಾಡಬಾರ್ದು ಪಕ್ಷಪಾತ ಭೇದ ಮರೆತು ನಾನು ಸೇವೆ ಕೊಡಬೇಕು ಈ ಹುದ್ದೆ ಮೇಲೆ ಕುಂತೀನಿ ಅಂದರೆ ಅಧಿಕಾರಿಗಳು ತಿಳ್ಕೋಬೇಕು ಜನಪ್ರತಿನಿಧಿಗಳು ಓಟ್ ಹಾಕ್ಯಾರ ನನಗೆ ನನ್ನ ಕ್ಷೇತ್ರದ ಮತದಾರರು ಇವರು ನನ್ನ ವಾರ್ಡಿನ ಮತದಾರರು ಪಾಪ ಮತ ಹಾಕ್ಯಾರ ಅವರು ಋಣ ತೀರಿಸ್ಬೇಕು ನಾನು ಅವ್ರಿಗೆ ಕಣ್ಣೀರು ಹಾಕಿಸ್ಬಾರ್ದು ಇನ್ನೊಂದು ಹೋಗ್ಬೇಕಲ್ಲ ನೀವು ಹೋದಾಗ ಅವರು ಏನನ್ನೋದಿಲ್ಲ ಜನ ಯಾಕೆ ಅಂತಾರೆ ಸುಮ್ಮನೆ ಇರ್ತಾರೆ ಮಾಡಿದ್ದು ಭಾಳ ಐತಪ್ಪ ಸಾಕು ನೀನು ಮತ್ತೆ ನಿನಗೆ ಓಟ್ ಹಾಕ್ಬೇಕಾ ಅಂತಾರೆ ಸೊ ಅದಕ್ಕೆ ಯಾವಾಗಲೂ ದಯಮಾಡಿ ಜವಾಬ್ದಾರಿಯಿಂದ ಗದಗ ಬೆಟ್ಟಿಗೆರೆ ಅವಳಿ ನಗರ ನೀರಿನ ಸಮಸ್ಯೆ ನೀರು ಕೇಳ್ತಾರೆ ಜನ ಏನು ಕೇಳ್ತಾರೆ ಹೇಳ್ರಿ ನೀರು ಕೇಳ್ತಾರ ಸ್ವಚ್ಛತೆ ಕೇಳ್ತಾರ ರಸ್ತೆ ಕೇಳ್ತಾರೆ ಇದನ್ನು ಬಿಟ್ಟರೆ ಏನು ಕೇಳ್ತೈತೆ ಪಾಪ ಜೀವ ನೀರು ಕೊಡ್ತಾ ಇಲ್ಲಲ್ರಿ ಎಷ್ಟು ಸಂಟಾಗತ್ತೆ ಎಷ್ಟು ನೋವಾಗತ್ತೆ ಸ್ವತಃ ನಾನು ಅನುಭವಿಸ್ತಾ ಇದ್ದೀನಿ
ನಮ್ಮನೆ ನೀರಿಲ್ಲ ಅಂದ್ರೆ ಅಂತಾರೆ ಏನು ನೀರಿನ ಬಗ್ಗೆ ಹೇಳ್ರಿ ಏನು ಹೇಳಬೇಕು ಯಾರಿಗೆ ಹೇಳಬೇಕು ಕೇಳೋರು ಯಾರು ಇಲ್ಲಿ ಮಾಡೋರು ಯಾರು ಸೈಕಲ್ ತಗೊಂಡು ಹೋಗ್ತಾವ ನಾಲ್ಕು ನಾಲ್ಕು ಕೊಡ ಹಾಕೊಂಡು ಮಕ್ಕಳು ಕರ್ಕೊಂಡು ಮಹಿಳೆಯರು ಹೋಗ್ತಾವ ಅಲ್ಲಿ ಇತ್ತು ಇಲ್ಲಿ ಇತ್ತು ಆ ಟ್ಯಾಂಕ್ನಾಗ ಈ ಟ್ಯಾಂಕ್ನಾಗ ಆಜುಬಾಜು ಮನೆಯವರು ನೀರು ಟ್ಯಾಂಕ್ ಇತ್ತು ಒಂದಾಗ ಒಂದು ಕೊಡ ನೀರು ಕೊಡ್ರಿ ಎರಡು ಕೊಡ ನೀರು ಕೊಡ್ರಿ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದೈತ್ರಿ ನೀರಿನ ಭಿಕ್ಷೆ ನಾಚಿಕೆ ಆಗಬೇಕು ನಮಗೆ ನಾಚಿಕೆ ಆಗಬೇಕು ಆಡಳಿತಕ್ಕೆ ನಾಚಿಕೆ ದೊಡ್ಡ ದೊಡ್ಡ ಸೋಶಿಯಲ್ ಮೀಡಿಯಾದ ದೊಡ್ಡ ದೊಡ್ಡ ಹಾಕೊಂಡು ಕುಂದ್ರದಲ್ಲ ಆ ಚೇರ್ ಮೇಲೆ ಕುಂತಿನಂತ ತಿಳ್ಕೊಬೇಕು ಗೊತ್ತಿಲ್ಲ ಅಂತ ತಿಳ್ಕೊಬೇಕು ತಿಳ್ಕೊಂಡು ಮಾಡಬೇಕು ಬರೇ ಬೇರೆ ಅನ್ಯತ ವಿಚಾರ ಮಾಡೋದಲ್ಲ ಅಹಂಕಾರ ದುರಹಂಕಾರ ಹಣ ಹೊಡೆದು ಭ್ರಷ್ಟತೆ ಮಾಡೋದು ಇದು ಅಲ್ಲ ಸೇವೆ ಕೊಡ್ರಿ ನೆನೆಸ್ತಾರೆ ನನ್ನ ಅಜ್ಜಂದು ನಮ್ಮ ದೊಡ್ಡ ಅಜ್ಜಂದು ನಮಗೆ ಹೆಸರು ನೆನಪಿಲ್ಲ ಆದರೆ ವಿಶ್ವೇಶ್ವರ ಏನಾದ್ರು ಹೇಳ್ತೀವಿ ನಾವು ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳ್ತೀವಿ ಡಾಕ್ಟರ್ ಅಂಬೇಡ್ಕರ್ ಅಂತ ಹೇಳ್ತೀವಿ ಮಹಾತ್ಮ ಗಾಂಧೀಜಿಯವರು ಅಂತ ಹೇಳ್ತೀವಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳ್ತೀವಿ ಯಾಕೆ ಹೇಳ್ತೀವಿ ಅವ್ರ ಹೆಸರು ಯಾಕೆ ನಮಗೆ ಸಂಬಂಧ ಇಲ್ಲ ಸಾಟ್ ಇಲ್ಲ ಏನಿಲ್ಲ ಅವ್ರನ್ನ ಕೊಟ್ಟ ಕೊಡುಗೆ ರೀ ಅವ್ರು ಕೊಟ್ಟ ಕೊಡುಗೆ ನೆನೆಸ್ತೀವಿ ಅವ್ರು ಅಯ್ಯೋ ದೇವ್ರೇ ಹಂಗೆ ನೆನೆಸೋಂಗೆ ಆಗ್ಬೇಕು ರೀ ನಮ್ಮ ಆಡಳಿತ ನಮ್ಮ ವ್ಯವಸ್ಥೆ ಆಡಳಿತ ನಾವು ಯಾವುದೇ ನಮ್ಮ ಕೆಲಸ ವೃತ್ತಿ ಘನತೆ ಇರಬೇಕು ವೃತ್ತಿ ಬದ್ಧತೆ ಇರಬೇಕು ಅದು ಇಲ್ಲ ಅಂದ್ರೆ ಅದು ಅನ್ಫಿಟ್ ಬಿಟ್ಟು ಬಿಡಬೇಕು ಅದನ್ನ ಆ ಕೆಲಸ ಬಿಟ್ಟು ಬಿಡಬೇಕು ನನಗೆ ಆಗೋದಿಲ್ಲ ಬಿಟ್ಟು ಬಿಡಬೇಕು ಇನ್ನೊಬ್ಬರು ಮಾಡೋರು ಇರ್ತಾರೆ ಬಿಟ್ಟು ಬಿಡಬೇಕು ನನ್ನ ಕಡೆಯಿಂದ ಆಗೋದಿಲ್ಲ ಅಂದ್ರೆ ಆಗ್ತೈತಿ ಅಂದ್ರೆ ಎಲ್ಲ ಅದರ ಬಗ್ಗೆ ತಿಳ್ಕೊಂಡು ಮಾಡ್ಕೋ ರಾಜಕಾರಣ ಆಮೇಲೆ ಮಾಡ್ರಿ ರಾಜಕಾರಣ ಬೇಕಾದಿರಲಿಲ್ಲ ಅದು ಅಧಿಕಾರಿಗಳು ರಾಜಕಾರಣ ಇರಲಿ ಇವರು ರಾಜಕಾರಣ ಇರಲಿ ಜನಪ್ರತಿ ರಾಜಕಾರಣ ಪಕ್ಷ ಅದು ಇದು ಎಲ್ಲ ಇರಲಿ ಬಟ್ ನಿಮ್ಮ ಜನ ಅಲ್ರಿ ಇವರು ಬಿ ಜೆ ಪಿಯವರು ಜೆ ಡಿ ಎಸ್ ದವರು ಇವರು ಕಾಂಗ್ರೆಸ್ನವರು ಅಂತ ಅಲ್ಲಲ್ಲ ಜನ ಕೇಳೋದು ನೀರಲ್ಲ ನೀರಿಗೆ ಏನರ ಪಕ್ಷ ಐತೇನೆ ಇಲ್ಲ ಅಧಿಕಾರಿಗಳಿಗೆ ಸರ್ಕಾರ ಯಾವ್ದಾರು ನೀರು ಐತೇನೆ ಅಧಿಕಾರಿಗಳು ಬಂದು ಹೋಗೋರು ಸುಗ್ಗಿಗೆ ಬಂದಿರ್ತಾರೆ ಇಲ್ಲೇ ಎಲ್ಲ ಅಲ್ಲಿ ಗದಗಿಗೆ ಬಂದವರು ಅಂದ್ರೆ ಟ್ರಾನ್ಸ್ಫರ್ ಆಗೋದಿಲ್ಲ ಬಿಡ್ರಿ ಗದಗ ಬಂದಿರ್ತಾರಲ್ಲ ಇದೊಂದು ಹುಲ್ಲುಗಾವಲ ಪ್ರದೇಶ ಇದು ಆರಾಮ ಮೇಯ್ಕೋತ ಇರ್ತಾರೆ ನೋಡ್ರಿ ಹೆಂಗೆ ಅಧಿಕಾರಿಗಳು ಆಪಲ್ ಕಲರ್ ಇರ್ತಾರೆ ಅವ್ರು ಹೆಂಗೆ ಅದು ಮಸ್ತ್ ಯಾಕೆ ಗೊತ್ತಾ ಯಾರು ಟೆನ್ಷನ್ ಇಲ್ಲ ಇಲ್ಲಿ ನೋ ಟೆನ್ಷನ್ ಆರಾಮ್ ಟೆನ್ಷನ್ ಅದು ಹಿಂದಿ ಒಳಗೆ ಹೇಳ್ತಾರೆ ಟೆನ್ಷನ್ ಲೇನಾ ನೈ ದೇನಾ ಅಂತ ಕೊಡ್ತಾರೆ ಅವ್ರು ಅಧಿಕಾರ ಟೆನ್ಷನ್ ಕೊಡ್ತಾರೆ ಬರೀ ಸುಳ್ಳು ಹೇಳೋದು ಏ ಮೇಡಮ್ ಅಲ್ಲಿ ಹೋಗಿದ್ದೆ ಮೇಡಮ್ ಇಲ್ಲಿ ಹೋಗಿದ್ದೆ ಮೇಡಮ್ ಇದು ಮಾಡಿದ್ದೆ ಮೇಡಮ್ ಇಲ್ಲಿ ಹೋಗಿದ್ದೆ ಸರ್ ಅಲ್ಲಿ ಹೋಗಿದ್ದೆ ಸರ್ ಅದು ಆಯ್ತು ಸರ್ ಇದು ಆಯ್ತು ಸರ್ ಉಶ್ ಅನ್ನೋದು ಏ ಆತ್ಮಸಾಕ್ಷಿ ಅಂತ ಇರ್ತಿತ್ತಿಲ್ಲ ಆತ್ಮಸಾಕ್ಷಿ ಅಂತ ಇರುತ್ತಿಲ್ಲೋ ಸುಳ್ಳು ಹೇಳ್ಕೊಂತ ಬರೀ ತಗಲುಬಾಜಿ ಹಂಗಾಗಿತ್ತಂದ್ರೆ ನೀರು 20 ದಿನ ಆದರೂ ನೀರಿಲ್ಲ 25 ದಿನ ನೀರಿಲ್ಲ ಹಾಂ ಏ ಇದನ್ನು ತೋರಿಸ್ತೀನಿ 28ನೇ ವಾರ್ಡ್ ಇದು ಈ ವಾರ್ಡಿನ ಸಮಸ್ಯೆ ಏನು ಅಂತ ಜನ ನೋಡ್ರಿ ನಾನು ತೋರಿಸ್ತೀನಿ ಈಗ ಆಮೇಲೆ ಹೇಳ್ತೇನೆ ಅಲ್ರಿ ಹಿಂಗಾಗಲೇ ಎಷ್ಟಂತ ಹೇಳ್ಬೇಕು ನಮಗೆ ಹೌದ್ರಿಪ್ಪ ನಾವಿಲ್ಲಿ ಇದು ಮಾಡೋದು.
ಅಲ್ಲೆಲ್ಲ ಅದರ ಸಂಬಂಧ ಬೇಡ ನಮಗೆ ಇಲ್ಲೇ ನೀರಿನ ಸಮಸ್ಯೆ ಬಹಳ ಐತ್ರಿ ಈ ಏರಿಯಾದಲ್ಲೇ ಬಹಳ ನೀರು ಗದಗ ಗದಗ ಪಂಚಾಕ್ಷರಿ ನಗರ ಗದಗನಲ್ಲಿ ನಮಗೆ ನೀರಿನ ಸಮಸ್ಯೆ ಬಹಳ ಐತ್ರಿ ಆಮೇಲೆ ಯಾವಾಗ ಬೇಕು ಅವಾಗ ನೀರು ಬಿಡ್ತಾರೆ ಅವರು ರಾತ್ರಿ ಆಗಲಿ 2 ಗಂಟೆ ಕಾಲಿ 12 ಗಂಟೆ ಕಾಲಿ ಯಾವಾಗ ಬೇಕು ಅವಾಗ ಬಿಡ್ತಾರೆ ನೀರು ನೀರು ನಾವು ಯಾವಾಗ ತುಂಬಬೇಕು ಅಂತ ಹೊತ್ತಾಗ ಸಣ್ಣ ಸಣ್ಣ ಕೂಸ್ಕೊಳ್ಳಿರ್ತಾವು ಏನಾರು ಆಗಿರ್ತೈತಿ ಮಾಡಿರ್ತೈತಿ ಒಬ್ಬರ ಮನೆಯಾಗ ಇಲ್ಲ ಒಬ್ಬರಿಗೆ ಏನಾರು ಇದ್ದೇ ಇರ್ತೈತಿ ಆ ಸಮಸ್ಯೆ ಇಟ್ಕೊಂಡು ಇವರು ರಾತ್ರಿ ಹಗಲು ಕೂಡ ಬಿಟ್ರೆ ನಮಗೆ ನಾವೇನು ಮಾಡಬೇಕು ಹಗಲು ನಮಗೆ ಬಿಡಬೇಕು ನೀರು ಬೆಳಗ್ಗೆ 6 ರಿಂದ ಅಥವಾ 9 ಗಂಟೆ ಹಿಂಗ್ ಬಿಡಬೇಕು ಹಗಲುಗಳಿಗೆ ಎಷ್ಟು ಬಿಡ್ತಾರೆ ನೀರು ನೀರು ಅವರು ಸಿಕ್ಕ ಸಿಕ್ಕಾ ಬಿಡ್ತಾರೆ ರೀ ಅವರು ಟೈಮ್ ಅನ್ನ ಇಲ್ಲ ಒಟ್ಟಾರೆ ಅವರು ನೀರು ಬಿಡಕ್ಕೆ ಅವರಿಗೆ 2ಕ್ಕೆ 3ಕ್ಕೆ 12ಕ್ಕೆ ರಾತ್ರಿ ಹ್ಞೂ ರೀ ಇತ್ತಿತ್ತಲಾಗ ಆ ರೀತಿ ಭಾಳ ಮಾಡಕ್ಕೆ ಬಿಟ್ಟಾರೆ ರೀ ನಮಗೆ ಭಾಳ ತ್ರಾಸ ಆಗುತ್ತೆ 15 ದಿವಸಕ್ಕೊಮ್ಮೆ ಒಮ್ಮೊಮ್ಮೆ 28 ದಿನ ಹೋಗಿರ್ತೈತೆ ಒಮ್ಮೊಮ್ಮೆ 28 ದಿವಸಕ್ಕೊಮ್ಮೆ ಹೋಗಿರ್ತೈತೆ ನೀರಿಂದು ಆಮೇಲೆ 8 ಏನು ಮಾಡ್ಬೇಕು ಮತ್ತೆ ಹಂಗೆ ಬರ್ದಾಡ್ಕೊತ ಕುಂಡ್ರೆ ಬೋರ್ ಇದ್ದಲ್ಲಿ ಹೋಗೋದು ಯಾವಾಗ ಯಾಕೆ ಅನ್ನೋದು ಒಂದೊಂದು ಕೂಡ ನೀರು ತರೋದು ಅಷ್ಟೇ ಸಮಸ್ಯೆ ಗಾಡಿ ತರಿಸಿದ್ರೆ ಗಾಡಿ ಮಾರಿ ನೋಡಿ ಮಳೆ ಹಾಕ್ತಾರೆ ಏ ಅವ್ರಿಗೆ ಬಿಡೋಂಗಿಲ್ಲ ಇವ್ರಿಗೆ ಬಿಡೋಂಗಿಲ್ಲ ಅವ್ರು ಗಾಡಿ ತರಿಸಿದ್ರೆ ಅವ್ರಿಗೆ ಅಷ್ಟೇ ನೀರು ಬಿಡೋದು ಇತ್ತಾಗಿನವ್ರು ನೀರೇ ಬಿಡೋಂಗಿಲ್ಲ ಮತ್ತೆ ಅಲ್ಲಿ ಗಟ್ರ ಸಮಸ್ಯೆ ಐತಿ ಗಟ್ರದಂತೆ ಒಟ್ಟು ನೋಡುವಂಗನೇ ಇಲ್ಲ ಒಟ್ಟ ಗೊಮ್ಮನ ಆರ್ತೈತಿ ಎಲ್ಲ ತುಂಬಿ 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 ಬಿಟ್ಟಾವ ಆ ಗಟ್ರ ಬಂದಾಗಿ ನೀರು ಅಲ್ಲೇ ಇಂಕೊಳಕತ್ತಾವು ನೋಡಿ ಬರ್ರಿ ಅಲ್ಲಿ ತೋರಿಸ್ತೇನೆ ರೀ ನಿಮಗೆ ಅವ್ರ ಮೆಂಬರ್ಗೇನೆ ಹೇಳ್ತೀವಿ ಅವ್ರಂತೀವಿ ನಾವು ಒಮ್ಮೆ ಅಂತ ಫೋನ್ ಎತ್ತಾರೆ ಅವ್ನು ಫೋನೇ ಎತ್ತದಲ್ಲ ರೀ
ಸುಚ್ಚಾಪ ಆಗ್ಬಿಡ್ತೈತಿ. ಅವ್ರು ಅಕ್ಕಿಯವ್ರು ಇದ್ರ ಮೊದ್ಲು ಅವ್ರೆಲ್ಲ ಚಲೋತ್ನಂಗ್ ಬಿಡ್ತಿದ್ರು. ಈಗ ಇತ್ತಿತ್ತಲ ನಮಗೆ ಭಾಳ ನೀರಿನ ಪ್ರಾಬ್ಲಮ್ ಭಾಳ ಆಗೈತ್ರಿ. ನಮಗೆ ಸಣ್ಣ ಮಕ್ಕಳನ್ನ ಕಟ್ಕೊಂಡ್ರೆ ರಾತ್ರಿ ನಾವು ಹೆಂಗೆ ನೀರು ತುಂಬಬೇಕು ಹೇಳ್ರಿ ನೋಡು, ನೀವಾರ ಹೇಳ್ರಿ. ಈಗ ನಮಗೆ ರಾತ್ರಿ ನೀರು ಬಿಡುವಂಗಿಲ್ಲ, ಬೆಳಗ್ಗೆ ಬಿಡ್ಬೇಕು, ಒಂದು ಟೈಮ್ ಮಾಡ್ಬೇಕು ಅದು ನೀರು ಬಿಡೋದಕ್ಕೆ. ಆಮೇಲೆ 4 ದಿವಸ, 1 ವಾರಕ್ಕಾರ ಬಿಡ್ಲಿ ನಮ್ಮ ಸಮಸ್ಯೆ ಪರಿಹಾರ ಆಕತ್. 4 ದಿವಸಕ್ಕಂತೂ ನೀರು ಬಿಡೋಂಗನ ಇಲ್ಲ, ಒಟ್ಟ ಬಂದಿಲ್ಲ 4 ದಿವಸಕ್ಕೆ ನೀರು ಅಂತಿ. ಹೋದ್ರೆ ತಿಂಗಳಾಗಟ್ಲೆ ಹೋಗ್ಬಿಟ್ಟಿರ್ತೈತೆ ಒಮ್ಮೆಮ್ಮೆ ಅಂತಿ. ನಮಗೆ ವಾರಕ್ಕೊಮ್ಮೆರ ಬಿಡಕ್ಕೆ ನೀರು ಸಮಸ್ಯೆ ಬೇಕು ನಮಗೆ. ನನ್ನ ಹೆಸರು ಆನಂದ್ ಕೊರ್ಲಳ್ಳಿ ಅಂತ. ಇಲ್ಲಿ ನಾವು ನಮ್ಮ ಏರಿಯಾದಾಗ 28ನೇ ವಾರ್ಡ್ ಪಂಚಾಕ್ಷರ ನಗರದಾಗ ಭಾಳ ಸಮಸ್ಯೆ ಅದು. ಅದು ನಗರಸಭಾ ಸದಸ್ಯ ಅನಿಲ್ ಇವರಿಗೆ ಹೇಳಿ ಹೇಳಿ ಸಾಕಾಯ್ತು ನಮ್ಗೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ಗೆ ಇಲ್ಲಿ ರೋಡ್ ಒಂದು 6ನೇ ಕ್ರಾಸ್, ಪಂಚಾಕ್ಷರ ನಗರ 6ನೇ ಕ್ರಾಸ್ನಾಗ ಅದು ರೋಡ್ ಕಾಮಗಾರಿ ಮಾಡೋಕ್ಕೆ ಹೇಳಿದ್ರು, ಅವ್ರು ಮಾಡಲಿಲ್ಲ. ಆಮೇಲೆ ಬರೀ ಕುಂಟ್ನೆಪ್ಪ, ನಮ್ಮ ಕಡೆ ಲೇಬರ್ಸ್ ಇಲ್ಲ, ಗಟ್ರ ಬಳಿಯಾಗಿ ಲೇಬರ್ಸ್ ಇಲ್ಲ, ಬರೀ ಅದ ಕುಂಟ್ನೆಪ್ಪ ಅವ್ರದ್ದು. ಎಷ್ಟು ಸತಿ ಹೇಳಿದ್ರು ನಳ ಬಿಡ್ತಾನೆ, ನಳದಂಗೆ ಫೋನ್ ಹಚ್ಚಿದ್ರೆ ಬೇಕಂದ್ರೆ ನೈಟ್ ತುಂಬ್ಕೋರಿ, ಇಲ್ಲ ನಾವು ಹಗಲಿ ಅಂದ್ರೆ 10 ನಿಮಿಷ ಬಿಡ್ತೀನಿ ಹೇಳಿ ಅಂತ ಹೇಳ್ತಾನೆ ರೀ ಓಪನ್ ಆಗವ. ಇದಕ್ಕೆ ನೀವು ನಾವು ಇದು ಸತಿ ಭಾಳ ಸತಿ ಹೇಳಿದ್ವಿ, ಆದರೂ ಅವರು ತಿಳ್ಕೊಳ್ಳಿಲ್ಲ. ಅದಕ್ಕೆ ನಾವು ಇವತ್ತು ಎಲ್ಲರೂ ಕೂಡಿ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಏನಂದ್ರೆ ಅಗಲ ಮುಗಲ ಹೇಳೋದಾಗತ್ತೆ, ನೀವು ಬರೀ ಹೇಳ್ತೀರಿ ಹೊಕ್ಕಿರಿ, ನೀವು ಒಣಗದಿರೋ ಇಲ್ಲ ಅಂತಂದು ನಮಗೆ ಕ್ವಶನ್ ಮಾಡ್ತಾರೆ. ನಾವು ಎಲ್ಲನೂ ಇಲ್ಲಿ ಹೇಳಿದ್ರು, ಇವತ್ತು ಹೆಣ್ಮಕ್ಳು ಬಂದು ಮತ್ತೆ ಎಲ್ಲನೂ ಸ್ಟ್ರೈಕ್ ಮಾಡಿದ್ರು, ಎಲ್ಲ ನಾವು ಮಾಡಿಸಿ ಇವತ್ತು ಇವ ಮತ್ತೆ ಬಂದು ಈಗ ನಾವು ಮಾಡಾತೀವಿ, ಬಂದು ಕೂಡ ನಾವು ಏ ನಾವು ಕೆಲಸ ಮಾಡಾತೀವಿ ಅಲ್ರಿ ಅಂತಂದು ಮತ್ತೆ ಲೇಬರ್ ಕರ್ಕೊಂಬಂದು ಈಗ ಕೆಲಸ ಮಾಡತ್ತೆ. ನಾವು ಏನಾರ ಇದು ಮಾಡಿ ಕೂಡ ಅಷ್ಟು ಕಾಮಗಾರಿ ಸ್ಟಾರ್ಟ್ ಮಾಡ್ಬಿಡೋದು, ಅದು ಸುಮ್ಮನೆ ಹಂಗೆ ತೋರ್ಕಿಗೆ ಕಾಮಗಾರಿ ಹಿಂಗೆ ಮುಂದುವರಿತಂದ್ರೆ ನಾವು ಮತ್ತೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ನಾವು ಹೇಳಕ್ಕೆ ಬಂತೀವಿ ನಮಗೇನೈತಿ ಕರೆಕ್ಟಾಗಿ ನಮ್ಮ ನೋಡಿ ಕರೆಕ್ಟ್ ಕ್ಲಿಯರ್ ಇರಬೇಕು. ಗಟ್ರ ಸಮಸ್ಯೆ ಆಯ್ತು, ಗಟ್ರ ಬಳಿಯಂಗಿಲ್ಲ, ಗಟ್ರ ಒಂದು ಗಟ್ರ ಹೇಳಿದ್ರೆ ಮುಗಿದೋತು. ಗಟ್ರ ಎಲ್ಲರೂ ಲೇಬರ್ ಇಲ್ಲ ಅಂತಾರೆ, ಇಬ್ಬರು ಅದಾರ ರೀ ಎಲ್ಲಿ ಬಿಡೋನ್ರಿ, ಅವ್ರ ಕ್ರಾಸಿಗೆ ಇಬ್ಬರು ಅದಾರ. ನಮಗೆ ಒಂದಿಷ್ಟು ಸಲಿಗೆ ಕೊಟ್ಬಿಟ್ಟಿಲ್ಲ, ನಾವು ಹಿಡ್ಕೊಂಡು ಹೋಗ್ತೀವಿ ಆರಾಮು, ನಾವು ಹಿಡ್ಕೊಂಡು ಬಳಿತೀವಿ ಹೋಗ್ತೀವಿ. ಮತ್ತೆ ಯಾಕೆ ಬೇಕು ನಿಮಗೆ, ನಾವು ನಳದ ಬಿಲ್ಲು ಕಟ್ಬೇಕು ಎಲ್ಲ ಮಾಡ್ಬೇಕು, ನಾವು ಯಾಕೆ ಇದು ಮಾಡ್ಬೇಕು? ನಮ್ಗೆ ಸಲಿಗೆ ಕೊಡ್ರಿ, ಮನೆಗೆ ಒಂದು ಉದ್ದನ ಸಲಿಗೆ ಬರ್ತಿಲ್ಲ ಅವ್ನು ಕೊಡ್ರಿ, ನಾವು ಬಳಿತೀವಿ. ಮತ್ತು ಅವ್ರಿಗೆ ಯಾಕೆ ಇದು ಮಾಡ್ಬೇಕು ಹೇಳಿ? ಬರೀ ಲೇಬರ್ ಇಲ್ಲ ಕುಂಟ್ನೆಪ್ಪ ಬೇಡ ನಮಗೆ. ಲೇಬರ್ ಇಲ್ಲ ಅದು ನಿಮ್ಮ ಸಮಸ್ಯೆ, ನಮ್ಮ ಸಮಸ್ಯೆ ಅಲ್ಲದು. ಲೇಬರ್ ನಮಗೇನೈತೆ, ನಮ್ಮ ಕೆಲಸ ಆಗ್ಬೇಕು, ನಮಗೆ ಎಲ್ಲಿ ನಮ್ಮ ಓಣಿ ಸಮಸ್ಯೆ ಅನ್ನೋದೆಲ್ಲ ಕ್ಲಿಯರ್ ಆಗ್ಬೇಕು. ವೀಕ್ಷಕರೇ ನೋಡಿದ್ರಲ್ಲ ಅವರು ವಾದ ವಾಗ್ವಾದ, ಅವರು ಕೇಳೋದು ಹೇಳೋದು, ಇವರು ಮಾತಾಡೋದು, ಮಾತಿನ ಚಕಮಕ್ಕಿ, ಆಕ್ರೋಶ, ಬೇಜಾರ, ಮುನಿಸು ಇವೆಲ್ಲ ನೋಡಿದಿರಿ. ಅದು ಏನೂ ಇರಲಿ ಇರಲಿ, ಪ್ರತಿಭಟನೆ ಮಾಡಿದ್ದಾರೆ ಜನ, ಎಚ್ಚೆತ್ಕೊಳ್ಬೇಕು. ಆ್ಯಕ್ಚುಲಿ ಮೊಕ್ಕೂರಿಂದ ಹೇಳ್ಬೇಕ್ರಿ, ಜನ ನಮ್ಮ ಗದಗ ಬಿಟ್ಟಿರ ಅವಳಿ ನಗರ ಎಲ್ಲರೂ ನಿಲ್ಲಬೇಕು. ಹೋರಾಟಕ್ಕೆ ನಿಂತರೆ ಮಾತ್ರ ಈ ನೀರಿನ ಸಮಸ್ಯೆ ಬಗೆಹರತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಮತ್ತು ಇನ್ನೊಂದು ರೀ ನನಗೆ ಒಂದು ಹೇಳ್ತೀನಿ, ಪ್ರತಿಭಟನೆ ಮಾಡೋರಿಗೆ ಒಂದು ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ರಸ್ತೆಗಳನ್ನು ಬಂದ್ ಮಾಡೋದು, ಬೇರೆ ಸಂಬಂಧ ಇಲ್ಲದವರಿಗೆ ತ್ರಾಸು ಕೊಡೋದು ಮಾಡಬೇಡ್ರಿ, ಪ್ರತಿಭಟನೆ ಮಾಡಬೇಡ್ರಿ. ನೀವು ಪ್ರತಿಭಟನೆ ಮಾಡೋದ್ರೆ ನಿಮ್ಮ ಆಡಿನ ಮೆಂಬರ್ ಹೊರಗೆ ಬಂದಿರಬಾರ್ದು, ಮನೆ ಬಿಟ್ಟು ಹೊರಗೆ ಬರಬಾರ್ದು, ಅವ್ರ ಮನೆ ಮುಂದೆ ಕುಂದಿರ್ಬೇಕು, ಅವ್ರ ಮನೆ ಮುಂದೆ ಕುಂದಿರ್ಬೇಕು. ಅಧಿಕಾರಿಗಳು ಹೊರಗೆ ಬಂದಿರಬಾರ್ದು, ಅವ್ರನ್ನ ಅವ್ರ ಮನೆಗೆ ಹೋಗ್ಬೇಕು, ಆ ಇಲಾಖೆಗೆ ಹೋಗ್ಬೇಕು. ರಸ್ತೆಗೆ ನಿಂತೆ ಅಲ್ಲಿ ಮಾಡಿದೆ, ಬಸ್ ತಡೆ ಹಿಡಿದೆ, ಅದನ್ನು ಮಾಡಬೇಡ್ರಿ. ಇದು ನಾವೇ ನಮಗೆ ತ್ರಾಸು ತಗೊಂಡಂಗೆ, ಅದರಿಂದ ಪಾಪ ನಮಗೆ ನೀರಿಲ್ಲ ಅಂತ ನಾವು ಪ್ರತಿಭಟನೆ ಮಾಡ್ತೀವಿ. ಎಲ್ಲೋ ಹಾಸ್ಪಿಟ್ಲಿಗೆ ಹೊಂಟಿರ್ತಾರೆ, ಎಲ್ಲೋ ಮಕ್ಕಳು ಶಾಲೆಗೆ ಹೊಂಟಿರ್ತಾರೆ, ಯಾರೋ ಇಂಟರ್ವ್ಯೂ ಹೊಂಟಿರ್ತಾರೆ, ನೌಕರಿ ಸಲಹೆ ಹೊಂಟಿರ್ತಾರೆ, ಬಸ್ನಾಗಿರ್ತಾರೆ. ನೀವು ಬಸ್ ತಡೆ ಹಿಡಿದ್ಬಿಟ್ರೆ ಅಂದರೆ ಎಷ್ಟು ತೊಂದರೆ. ಅರ್ಧ ಗಂಟೆ ಬಸ್ ತಡೆ ಆಯ್ತು ಅಂದ್ರೆ ಮುಂದೆ ಅದನ್ನು ಮುಟ್ಟಕ್ಕೆ ನಿಮ್ಗೆ ಹೇಳ್ತೀನಿ 1.5 ತಾಸು ಬೇಕಾಗತ್ತೆ, ಮಿನಿಮಮ್ 1.5 ತಾಸು, ಯಾಕಂದ್ರೆ ಮಲ್ಟಿಪಲ್ ಆಗ್ತಾ ಹೋಗುತ್ತೆ, ಅವ್ರದ್ದು ಜೀವನನ ಹಾಳಾಗುತ್ತೆ. ದಯಮಾಡಿ ನಿಮ್ಗೆ ಹೇಳ್ತೀನಿ, ಇದು ಒಂದು ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ನೀವು ಪ್ರತಿಭಟನೆ ಮಾಡೋದಾದ್ರೆ ನಮಗೆ ಯಾವ ಅನ್ಯಾಯ ಮಾಡಿರ್ತಾನೆ ಅವನು ಮನೆ ಮುಂದೆ ಹೋಗಿ ಮಾಡ್ಬೇಕು ಅನ್ಯಾಯ ಆ ಪ್ರತಿಭಟನೆ. ಅವನು ಹೊರಗೆ ಬಿಡಬಾರ್ದು, ಎಲ್ಲಿ ಹೋಗಕ್ಕೂ ಬಿಡಬಾರ್ದು. ಅವ್ರು MLA ಇರಲಿ, MPನರೇ ಇರಲಿ, ಮಿನಿಸ್ಟರ್ ಇರಲಿ, ಯಾರೋ ಇರಲಿ, ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು. ನಗರಸಭಾ ಸದಸ್ಯ ಇರಲಿ, ನಗರಸಭಾ ಅಧ್ಯಕ್ಷರು, ಯಾರೇ ಇರಲಿ, ಅವರು ಮನೆ ಮುಂದೆ ಸ್ಟ್ರೈಕ್ ಮಾಡಿರಿ. ಅವ್ರು ಹೊರಗೆ ಅವ್ರಿಗೆ ತ್ರಾಸಾದ್ರೆ ಅವರು ಅಯ್ಯೋ ಅವ್ರ ಭಯ, ಅವಾಗ ಏನಾಗುತ್ತೆ ಅವ್ರಿಗೆ, ಅವ್ರಿಗೆ ತ್ರಾಸು ಕೊಟ್ಟಾಗಲ್ಲ ಅವ್ರಿಗೆ ಗೊತ್ತಾಗೋದು ಅದ್ರ ನೋವು ಏನು ಅನ್ನೋದು. ನೀವು ರೋಡ್ನೇ ಕುಂತಿರಿ, ಕುದುರಿ ಬಿಡು ಅಂತಾರೆ, ಅವ್ರು ಬಿಸಿಲ ಕುಂದಿರ್ಲಿ ಕುಂದಿರ್ಲಿ, ಹೇಳ ಇನ್ನೂ ನನಗೆ ಪ್ರಚಾರ ಸಿಗುತ್ತೆ ಅಂತಾರೆ. ಭಾಳ ದಪ್ಪದವು, ಏನಿಲ್ಲ ಹಂಗಿದ್ದಿದ್ರೆ ನೀರು ಇಷ್ಟು ಲೇಟ್ ಆಗೋಕೆ ಸಾಧ್ಯನೇ ಇಲ್ಲ. ಇವತ್ತೇನು 28ನೇ ವಾರ್ಡ್ನವರು 29ನೇ ವಾರ್ಡ್ನವರು ಮನೆ ಅವರು ಇವರು ಮಾಡಿರಲ್ಲ ಸ್ಟ್ರೈಕ್, ಕೆಲವು ಕಡೆ ಮಾಡಿರಲ್ಲ, ಭಾಳ ಯೋಗ್ಯವಾದ ಅಲ್ಲಿ ವಾರ್ಡ್ನಾಗ ಮಾಡುತ್ತಾ ಇದ್ದಾರೆ, ಅಲ್ಲೇ ಮಾಡಬೇಕು. ಅಂದರೆ ಆ ಸಂಬಂಧಪಟ್ಟ ವಾರ್ಡ್ ಮೆಂಬರ್ ಅಧಿಕಾರಿಗಳು ಅವ್ರಿಗೆ ಈಗ ಇವ್ರು ಹೇಳ್ಯಾರ, ನೀನು ಸರಿಯಾಗಿ ಇದನ್ನು ಸ್ಪಂದನೆ ಮಾಡಲಿಲ್ಲ, ನಮ್ಮ ಪ್ರತಿಭಟನೆಗೆ ಸ್ಪಂದಿಸಲಿಲ್ಲ, ನೀರು ಬಿಡಲಿಲ್ಲ, ಕಾಮಗಾರಿ ಪೂರೈಸಲಿಲ್ಲ, ನಗರಸಭೆ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ಯಾರ. ಕರೆಕ್ಟ್, ಅದು ಕರೆಕ್ಟ್.
ನಗರಸಭೆ ಮುಂದೆ ಹಿಂಗೆ ರಸ್ತೆಕ್ಕೆ ಇಳಿಬೇಡಿ. ಆಮ್ಯಾಕೆ ರಸ್ತೆ ಮೇಲೆ ಬರಬೇಕ್ರಿ? ಇವ್ರಿಗೆ ಉದ್ದೇಶ ಇರೋದು ರಸ್ತೆಗೆ ತರಕ್ಕೆ ನಮ್ಮನ್ನು. ಈಗ ತಂದ ಬಿಟ್ಟಾರ, ಮತ್ತೆ ಸುಮ್ಮನೆ ಪ್ರತಿಭಟನೆ ಮಾಡಿ ರಸ್ತೆದಾಗ ಯಾಕೆ ಕುದ್ರದ್ದು? ನಾವು ಬಸ್ ತಡೆಯೋದು, ಅವ್ರು ಮತ್ತೆ ಅವು ಬಸ್ ತಡೀತು ಅಂದ್ರೆ ಅವ್ರು ಮತ್ತೆ ಬೇರೆ ಅಲ್ಲಿ ನಮ್ದು ದುಡ್ಡು ಹಾಳಾಗುತ್ತೆ, ನಮ್ಮ ಸಮಯ, ನಮ್ಮ ದುಡ್ಡು, ನಮಗೆ ಬೇ ನಮ್ಮ ಹಕ್ಕುಗಳೆಲ್ಲ ಹಾಳಾಗ್ತಾವೆ. ಸೊ ಅದಕ್ಕೆ ನಾವು ಸ್ಟ್ರೈಕ್ ಮಾಡಬೇಕು ಅಂದರೆ ಸಂಬಂಧಪಟ್ಟ ಅಧಿಕಾರಿ ಆಫೀಸಿಗೆ ಹೋಗಬೇಕು, ಸ್ಟ್ರೈಕ್ ಮಾಡಬೇಕು. ಸಂಬಂಧಪಟ್ಟಂಥ ವಾರ್ಡ್ ಮೆಂಬರು, ಸಂಬಂಧಪಟ್ಟವ್ರು ಒಟ್ಟು, ಅವರು ಶಾಸಕರಿರಲಿ ಎಂ ಪಿ ಯಾರೇ ಇರಲಿ, ಅಲ್ಲಿ ಸ್ಟ್ರೈಕ್ ಮಾಡಬೇಕು. ಅಂದ್ರೆ ನಿಮ್ಗೆ ನ್ಯಾಯ ಸಿಗೋಕ್ಕೆ ಸಾಧ್ಯ, ಅದು ಗಮನಕ್ಕೆ ಬರ್ತವ್ರಿಗೆ. ಇಲ್ಲ ಬರೋದಿಲ್ಲ, ನೀವು ಬೀದಿಗೆ ಕುಂತೆ ಅಂದರೆ ಸ್ಟ್ರೈಕ್ ಮಾಡಿದಂದ್ರೆ ಮಾಡಿ ಹೋಗ್ತಾವ್ತು, ಅಲ್ಲೇ ಮನವಿ ಕೊಡ್ತಾರೆ ಹೋಗ್ತಾರೆ. ಈಗ ನೀವು ಡಿ ಸಿ ಆಫೀಸ್ ಹೋಗ್ತಿರಲ್ಲ, ಅಲ್ಲಿ ಮನವಿ ಯಾರೋ ಬಂದು ಮನವಿ ತೊಗೊಂಡು ಹೋಗ್ಬಿಡ್ತಾರೆ. ಹ್ಞೂ, ಕರೆಸಿಲ್ಲ ಅನ್ಬೇಕು, ಕರೆಸಿಲ್ಲ, ಅಲ್ಲಿಂದ ಬಂದಿರ್ತೀವಿ ನಾವು. ಎಲ್ಲಿಂದ ಬಂದಿರ್ತೀರಿ ನೀವು? ಅಷ್ಟು ದೂರ ಬಂದು ಯಾರಿಗೋ ಕೈ ಕೊಟ್ಟೋಗೋದಲ್ಲ, ಕರೆಸೋ, ಕರೆಸಿಲ್ಲ ಅವ್ರು ಕರೆಸ. ನಮ್ಮ ಅಹವಾಲುಗಳು ಅವ್ರಿಗೆ ತಿಳಿಬೇಕು, ಗೊತ್ತಾಗಬೇಕು. ನಾವು ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತೀವಿ, ನಮ್ಮ ನೋವು ಗೊತ್ತಾಗಬೇಕು. ಇಲ್ಲಾಂದ್ರೆ ಅಲ್ಲಿ ಅಲ್ಲಿಂದ ಇಲ್ಲಿ ಮಟ್ಟ ಬರೋಕ್ಕೆ ಯಾರು ಹುಚ್ಚಿರಂಗಿಲ್ಲ, ಕಲಿಪಿಲಿ ಯಾರೂ ಇಲ್ಲಿಲ್ಲ. ಸೊ ಅದಕ್ಕೆ ಇವರೆಲ್ಲ ಖಾಲಿ ಕೊಡ ಹಿಡ್ಕೊಂಡು ಹೋರಾಟ ಮಾಡಿದರು. ಪಾಪ ಭಾಳಷ್ಟು ವಾಗ್ವಾದ ನಡೀತು, ಅವರು ಭರವಸೆ ಕೊಟ್ಟರು. ನಗರಸಭಾ ಸದಸ್ಯರು ಅನಿಲ ಅಬ್ಬಿಗೇರಿ ನೀರು ಬಿಡ್ತೀನಿ ಅಂದರು, ಕಾಮಗಾರಿ ಲಘು ಮಾಡ್ತೀನಿ ಅಂದರು, ಏನೇನೋ ಹೇಳಿದರು, ಇದನ್ನು ತ್ವರಿತವಾಗಿ ಇದ್ರ ಬಗ್ಗೆ ಗಮನ ಹರಿಸ್ತೀನಿ ಅಂದರು. ನೀರು ಎಲ್ಲಿಂದ ತರ್ತಾರೋ ಗೊತ್ತಿಲ್ಲ, ಏನು ಮಾಡ್ತಾರೆ ಗೊತ್ತಿಲ್ಲ. ದಯಮಾಡಿ ವಾರ್ಡ್ ಮೆಂಬರು ಎಲ್ಲರೂ ಪಕ್ಷಪಾತಗಳನ್ನು ಬಿಟ್ಟು ನಿಮ್ಮ ಏನು ಸಮಸ್ಯೆ ಇದ್ದರು, ಶಾಸಕರು, ಸಚಿವರು, ಸಂಸದರು, ಅವರೆಷ್ಟು ಒಂದು ಕಡೆ ಕೂಡಿಕೊಂಡು ಕೂತ್ಕೊಂಡು ದಯಮಾಡಿ. ಇನ್ನು ಇನ್ನಂತೂ ನಿಮ್ಗೆ ಹೇಳ್ತೀವಿ, ಎಂಥ ಬಿಸಿಲು ರೀ ಈಗ, ಈಗ ರಥ ಏರಿದ ಸೂರ್ಯ ಎಪ್ಪ, ಇನ್ನು ನಿಮ್ಗೆ ಮಾರ್ಚು ಮೇ, ಮಾರ್ಚು ಏಪ್ರಿಲ್ ಮೇ ಎಷ್ಟು ಅನಾಹುತ, ಅಂಥ ಬಿಸಿಲಾಗ ನೀರು ನೀರು ಬೇಕನ್ಸುತ್ತೆ. ಅವಾಗ ನೀರು ಇರೋಂಗಿಲ್ಲ, ಬೇಸಿಗೆ ಬೇರೆ, ಇದ್ದ ನೀರು ಬತ್ತು ಹೋಗುತ್ತೆ. ಈಗಲೇ ಕಂಟ್ರೋಲ್ ಮಾಡಿರಿ, ಆ ನೀರು ಉಳಿಸ್ಕೊಳ್ರಿ, ಅದಕ್ಕೆ ಏನಾದ್ರು ಒಂದು ಜವಾಬ್ದಾರಿಯಿಂದ ಮಾಡಿಕೊಳ್ರಿ, ಮುನ್ನೆಚ್ಚರಿಕೆ ಕ್ರಮ ತಗೊಳ್ರಿ. ದಯಮಾಡಿ ಜನರಿಗೆ ತೊಂದರೆ ಕೊಡಬೇಡ್ರಿ, ನೀರು ಭಾಳ ಮುಖ್ಯ ಮನುಷ್ಯನಿಗೆ. ಒಬ್ಬ ಮನುಷ್ಯ ಒಂದು ದಿವಸಕ್ಕೆ 135 ಲೀಟರ್ ಬಳಕೆ ಮಾಡ್ತಾನೆ, ಸ್ನಾನ, ಕುಡಿಯೋದು, ಮತ್ತೊಂದು ಎಲ್ಲ ಕೂಡಿ. ಗದಗ ಬೆಟಗೇರಿ ಅವಳಿ ನಗರಕ್ಕೆ ಪ್ರತಿದಿನ 30 ML ನೀರು ಬೇಕು, LMD ನೀರು ಬೇಕು, 30 LMD ನೀರು ಬೇಕು ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ಭಾಳ ಜವಾಬ್ದಾರಿಯಿಂದ ನೀವು ಗಮನ ಹರಿಸ್ರಿ. ಅಟ್ಲೀಸ್ಟ್ ಜನರಿಗೆ ನಮ್ಮಿಂದ ಒಳ್ಳೇದು ಕೆಲಸ ಆಗಲಿ ಸರ್, ಪ್ಲೀಸ್. ನಗರಸಭಾ ಸದಸ್ಯರು ಭಾಳ ಗಂಭೀರ ಚಿಂತನೆ ಮಾಡಿರಿ, ರಾಜಕಾರಣ ಬಿಟ್ಟು ಬಿಡ್ರಿ, ರಾಜಕಾರಣ ಮಾಡಿರಿ. ನಾಳೆ ಚುನಾವಣೆ ಬಂತು, ನೀವು ಅವ್ರ ವಿರುದ್ಧ ಮಾತಾಡ್ರಿ, ಇವರು ನಿಮ್ಮ ವಿರುದ್ಧ ಮಾತಾಡಲಿ, ನಾವು ಬರೀತೀವಿ ಹೇಳ್ತೀವಿ ಅದು ಬೇರೆ, ಬಟ್ ನೀರು ಕೊಡ್ರಿ, ನೀರು ಜನರಿಗೆ ನೀರು ಕೊಡ್ರಿ. ಏನು ಕೊಡಬೇಕಾಗಿತ್ತು ಅದನ್ನು ಕೊಡ್ರಿ. ಚುನಾವಣೆ ಬಂತು, ನಾಳೆ ಹೋದಾಗ ನಾಳೆ ನಿಮ್ಮ ನಮ್ಮ ಇದಕ್ಕೆ ಪಕ್ಷದ ಅಭ್ಯರ್ಥಿಗೆ ಓಟ್ ಹಾಕ್ರಿ ಅಂತ, ಏ ಭಾಳ ಶಾಣೆ ಅದು ಏನು ಕೊಟ್ಟು, ನೀನು ಏನು ಕೊಡಿದ್ವಿ, ನಿನ್ನ ಕೊಡುಗೆ ಏನಂತ ಕೇಳ್ತಾರೆ. ನೀರಿಲ್ಲ ಗೊತ್ತಾಗುತ್ತಲ್ಲ, ತಿಳಿವಳಿಕೆ ಇತ್ತಿಲ್ಲ, ನನಗೆ ತಿಳಿತಿತ್ತಿಲ್ಲ ಅಂತಾರೆ. ಅನಿಸ್ಕೊಳ್ಳೋಕ್ಕಿಂತ ಈಗ ಜವಾಬ್ದಾರಿಯಿಂದ ಎಚ್ಚೆತ್ತುಕೊಂಡು ಗದಗ ಬೆಟಗೇರಿ ಅವಳಿ ನಗರದ ಕುಡಿಯೋ ನೀರಿನ ಸಮಸ್ಯೆಗಳಿಗೆ ದಯಮಾಡಿ ಸ್ಪಂದನೆ ಮಾಡಿ ಅನ್ನೋದು ಜನರ ಮಾತು, ಜನರ ಧ್ವನಿ. ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದಯಮಾಡಿ ಗದಗ ಬೆಟಗೇರಿ ಅವಳಿ ನಗರದ ಕುಡಿಯೋ ನೀರಿನ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು, ಶಾಸಕರು, ಸಂಸದರು, ಮತ್ತು ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು ಪಕ್ಷಾತೀತವಾಗಿ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ದಯಮಾಡಿ ಇದು ನೀವು ಮನಸಾರೆ ಇದು ಒಂದು ಉಪಕಾರ ಗದಗ ಬೆಟಗೇರಿ ಅವಳಿ ನಗರ ಜನರಿಗೆ ಮಾಡಿ, ದಯಮಾಡಿ, ಅದು ನಿಮ್ಗೆ ಬಹಳ ಒಳ್ಳೆಯದಾಗತ್ತೆ. ಇಲ್ಲಾಂದ್ರೆ ಅವ್ರು ಏನು ಹಾಕೋ ಶಾಪ ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ, ನಿಮಗೆ ಆ ತಾಪ ತಟ್ಟಲೇಬೇಕು, ತಟ್ಟತ್ತೆ. ಸೊ ಯಾಕಂದ್ರೆ ನೀರಿನ ಶಾಪ ದೊಡ್ಡ ಶಾಪ ಅದು. ನಿಮ್ಗೆ ಗಂಗಾ ಮಾತೆ ಅವೆಲ್ಲ ಕತೆ ಕೇಳಿರಿ, ಇತಿಹಾಸ ಪುರಾಣ, ಭಗವದ್ಗೀತೆ, ಮಹಾಭಾರತ, ರಾಮಾಯಣ, ಇದರೊಳಗೆಲ್ಲ ಗಂಗಾ ಅದು ತುಂಗ ಪಾನಿ ಇದು ಬರ್ತಲ್ಲ, ಹಂಗೆ ಶಾಪ ಅದು ದೊಡ್ಡ ನಾವತ್ತ. ಈಗ ನೋಡ್ರಿ, ಒಂದು ಕಪ್ ಮನೆಗೆ ಯಾರು ಬರಲಿ, ನೀ ಒಂದು ಗ್ಲಾಸ್ ನೀರು ಕೊಡಲಿಲ್ಲ ಅಂತಾರೆ ಹಂಗೆ. ಸೊ ಅದಕ್ಕೆ ಅದನ್ನು ಅನಿಸ್ಕೊಳ್ಳಾರ್ದ ದಯಮಾಡಿ ಗದಗ ಬೆಟಗೇರಿ ಅವಳಿ ನಗರದ ಕುಡಿಯೋ ನೀರಿನ ಸಮಸ್ಯೆಗಳಿಗೆ ಈಗಲೇ ಎಚ್ಚೆತ್ತುಕೊಂಡು ನೀವು ಸ್ಪಂದನೆ ಮಾಡಿ. ನಮಸ್ಕಾರ.